Hi, ivaga nange Timu inda ondishtu products galu bandide. So nanige ee manege yav yav products avashyakate ide anta aniside. So aa products na order madi tarsidini. First bandu nanu already open madide idu bandu area rug. Ee illi nodta irbodu neevu tiles ide like wood tara. So idakke ee chaligaladalli namge onthara cozy agi onthara soft agi carpet beku. So hagagi nanu ee carpet na choice madidini. Idu tumbane doddadagide and so soft, tumbane chanaga ansutte makkala aadaka agirbodu and namige ತುಂಬಾ ಕೋಲ್ಡ್ ಫೀಲ್ ಆಗಲ್ಲ, ಸ್ವಲ್ಪ ವಾರ್ಮ್ ಆಗಿ ಚೆನ್ನಾಗಿ ಅನ್ಸುತ್ತೆ ಈ ಏರಿಯಾ ರಗ್. ಅಂಡ್ ಇದ್ರದ್ದು ಕಲರ್ ನೋಡಬಹುದು ನೀವು, ಒಂಥರ ಓಮ್ರೆ ಎಫೆಕ್ಟ್ ಇದೆ, ಲೈಕ್ ಹಿಂಟ್ ಆಫ್ ವೈಟ್ ಆಗಿರ್ಬೋದು, ಖಾಕಿ ಕಲರ್ ಆಗಿರ್ಬೋದು, ಲೈಟ್ ಬೇಜ್ ಕಲರ್ ಆಗಿರ್ಬೋದು, ಈ ಥರ ಒಂದು ಕಲರ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ಈ ಮನೆಗೆ ಇದು ಪರ್ಫೆಕ್ಟ್ ಸೈಜ್ ಆಗುತ್ತೆ ಈ ಲಿವಿಂಗ್ ರೂಮಿಗೆ. ಸೊ ಹಾಗಾಗಿ ಇದನ್ನ ನಾನು ಆಯ್ಕೆ ಮಾಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ಸ್ ಗಳು ಈ ಎರಡು ಬಾಕ್ಸ್ ಗಳಿದೆ. ಬೇಗ ಅವೆರಡನ್ನು ಓಪನ್ ಮಾಡಿ ನೋಡೋಣ ಏನೇನಿದೆ ಅಂತ. ನೆಕ್ಸ್ಟ್ ಐಟಮ್ ಬಂದು ನಾನೊಂದು ಶೆಲ್ಫ್ ತರಿಸಿದ್ದೀನಿ. ಇದಂತೂ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮಕ್ಕಳ ಬುಕ್ಸ್ ಆಗಿರಬಹುದು, ಅವರ ಸ್ಟೋರಿ ಬುಕ್ಸ್ ಅಥವಾ ಆ್ಯಕ್ಟಿವಿಟಿ ಬುಕ್ಸ್ ಎಲ್ಲ ಇಟ್ಟು ಅದನ್ನು ಮಕ್ಕಳು ಓದೋವಂಥ ರೂಮಲ್ಲಿ ಇಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ಕನ್ವೀನಿಯೆಂಟ್ ಅನಿಸುತ್ತೆ. ಹಾಗೆಯೇ ಅದಕ್ಕೆ ವೀಲ್ಸ್ ಕೂಡ ಇರೋದ್ರಿಂದ ಮಕ್ಕಳು ಅದನ್ನು ಎಲ್ಲಿ ಬೇಕೋ ಅಲ್ಲಿ ತೊಗೊಂಡು ಹೋಗಿ ಇಟ್ಕೊಂಡು ಕುತ್ಕೋಬಹುದು. ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು. ಸೊ ಸೈಡ್ಗೆ ಹ್ಯಾಂಡಲ್ಸ್ಗಳು ಕೂಡ ಇದ್ದಾವೆ ಆ್ಯಂಡ್ ಇದರಲ್ಲಿ ಕಲರ್ಸ್ ಕೂಡ ಇದೆ. ಇದು ಬಂದು ವೈಟ್ ಕಲರ್ ಇದೆ ಆ್ಯಂಡ್ ಇದು ವೆಯ್ಟ್ ಕೂಡ ಜಾಸ್ತಿ ಇಲ್ಲ, ಸ್ವಲ್ಪ ಲೈಟ್ ವೆಯ್ಟ್ ಆಗೇ ಇದೆ ಇದು. ಹಾಗೆ ಇದನ್ನು ಇನ್ನೊಂದು ಥರ ಯೂಸ್ ಮಾಡಬಹುದು ಬೆಡ್ರೂಮಲ್ಲಿ, ಲೈಕ್ ಸೈಡ್ ಟೇಬಲ್ ಥರನೂ ನಾವು ಯೂಸ್ ಮಾಡ್ಕೋಬಹುದು. ಅಲ್ಲಿ ನಾವು ಲ್ಯಾಪ್ಟಾಪ್ ಆಗಿರಬಹುದು, ಚಾರ್ಜರ್ ಆಗಿರಬಹುದು, ಹಾಗೆ ಹೆಡ್ಫೋನ್ಸ್ ಆ್ಯಂಡ್ ಒಂದಿಷ್ಟು ಕತೆ ಪುಸ್ತಕಗಳು, ನಾವು ಕಾದಂಬರಿ ಓದ್ತೀವಿ ಅಂದರೆ, ಹಾಗೆ ಸ್ನ್ಯಾಕ್ ಮತ್ತು ವಾಟರ್ ಈ ಥರದನ್ನೆಲ್ಲ ನಾವು ಬೆಡ್ ಪಕ್ಕ ಕೂಡ ಇಟ್ಕೋಬಹುದು. ಸ್ಪಂಜ್ ಆಗಿರಬಹುದು, ಬೌಲ್ ಆಗಿರ್ಬೋದು. ಇದು ಬೌಲ್ ಫ್ರೂಟ್ಸ್ ಎಲ್ಲ ವಾಶ್ ಮಾಡೋಕ್ಕೆ ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ಬಂದು ಪಾತ್ರೆ ಡಿಶಸ್ನೆಲ್ಲ ವಾಶ್ ಮಾಡೋಕ್ಕೆ. ಆ್ಯಂಡ್ ಇದು ಬಂದು ಸೋಪ್, ನಾವೆಲ್ಲರೂ ಟ್ರಾವೆಲ್ ಮಾಡಬೇಕಂದ್ರೆ ಅವಾಗೆಲ್ಲ ಸೋಪ್ಗಳನ್ನ ಕ್ಯಾರಿ ಮಾಡೋಕ್ಕೆ ಇದು ತುಂಬಾನೇ ಚೆನ್ನಾಗಿದೆ. ಕಿಚನಿಗೆ ಎಷ್ಟು ವಸ್ತುಗಳಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಇವಾಗ ಕಾಳು, ಬೇಳೆ ಅಥವಾ ತರಕಾರಿಗಳು, ಹಣ್ಣುಗಳನ್ನು ನಾವೇನಾದರೂ ವಾಶ್ ಮಾಡಬೇಕಾದ್ರೆ ಈ ಥರದ್ದು ತುಂಬಾ ಕನ್ವೀನಿಯೆಂಟ್ ಆಗುತ್ತೆ. ಇಲ್ಲಿ ನಾನು ಅಕ್ಕಿನ ವಾಶ್ ಮಾಡ್ತಾ ಇದ್ದೀನಿ. ಯಾಕೆ ಅಕ್ಕಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದರೆ ಆ ಕಿಂಡಿಗಳು ಏನಿದೆ ಅಷ್ಟು ಚಿಕ್ಕದಾಗಿದೆ. ಸೊ ಅಕ್ಕಿ ಕೂಡ ಅದು ಅಷ್ಟಾಗಿ ಪಾಸಾಗಿ ಹೋಗಲ್ಲ, ಜಸ್ಟ್ ವಾಟರ್ ಅಷ್ಟೇ ಹೋಗುತ್ತೆ. ಸೊ ನಾವು ಹಣ್ಣು ತರಕಾರಿ ಇವಾಗೇನು ಸಾರು ಮಾಡಬೇಕಾದ್ರೆ, ಅಡುಗೆ ಮಾಡಬೇಕಾದ್ರೆ ಹಣ್ಣು ತರಕಾರಿನೆಲ್ಲ ಒಂದು ಕಡೆ ಹಾಕ್ಕೊಂಡು ಒಂದನ್ನು ನೀಟಾಗಿ ವಾಶ್ ಮಾಡಬಹುದು. ಹಾಗೆಯೇ ಇದು ಬಂದು ಡಿಶ್ ವಾಷರ್ ಸ್ಪಂಜ್, ತುಂಬಾ ಚೆನ್ನಾಗಿದೆ. ಲೈಕ್ ಈಗ ನಾನ್ ಸ್ಟಿಕ್ಸ್ ಆಗಿರಬಹುದು, ಈ ಥರ ಸಾಫ್ಟ್ ಇರೋದನ್ನೆಲ್ಲ ವಾಶ್ ಮಾಡೋಕ್ಕೆ ಚೆನ್ನಾಗಿದೆ. ಇದು ಬಂದು ಮಲ್ಟಿ ಫಂಕ್ಷನಲ್ ಶೆಲ್ಫ್ಸ್ ಇದು. ಸೊ ಇದಕ್ಕೆ ಈ ಥರ ಕನೆಕ್ಷನ್ ರಾಡ್ಗಳನ್ನ ಕೊಟ್ಟಿದ್ದಾರೆ, ಇದನ್ನು ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಬೇಕು. ಸೊ ಇದನ್ನು ಕೂಡ ತೋರಿಸಿ ನಿಮಗೆ. ಇದು ಬಾತ್ರೂಮಲ್ಲಾದರೂ ಯೂಸ್ ಮಾಡ್ಬೋದು ಆ್ಯಂಡ್ ಕಿಚನಲ್ಲಾದರೂ ಯೂಸ್ ಮಾಡಬಹುದು. ಈ ಥರದನ್ನು ನಾನು ಏನಕ್ಕೆ ತರಿಸ್ಕೊಂಡೆ ಅಂತಂದರೆ ಕಿಚನಲ್ಲಿ ಕಿಚನ್ ಆರ್ಗನೈಸ್ಡ್ ಆಗಿದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಡುಗೆ ಮಾಡೋಕ್ಕೆ. ಹಾಗಾಗಿ ಈ ಥರ ಶೆಲ್ಫ್ಸ್ಗಳಿದ್ದಾಗ ನಾವು ನೀಟಾಗಿ ಇಟ್ಕೋಬಹುದು ವಸ್ತುಗಳನ್ನು. ಎಸ್, ನಾನಿಲ್ಲಿ ಕಾಫಿ ಮಗ್ಗಳನ್ನು ಕೆಳಗಡೆ ಇಡ್ತಾ ಇದ್ದೀನಿ, ಮೇಲ್ಗಡೆ ಬ್ರೆಡ್ನ ಇಡ್ತಾ ಇದ್ದೀನಿ. ಅದಾದಮೇಲೆ ಕಾಂಪ್ಲಾನ್, ಹಾರ್ಲಿಕ್ಸ್ ಈ ಥರದನ್ನು ಇಟ್ಟು ಬ್ರೆಡ್ ಜ್ಯಾಮ್ ಅಥವಾ ಪೀನಟ್ ಬಟರನ್ನು ಇಟ್ಟು ಹಾಗೆ ಮೇಲ್ಗಡೆ ನಾನು ಆಯಿಲ್ನ ಇಡ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾವು ಒಂದು ಪುಟಾಣಿ ಜಾಗದಲ್ಲಿ ಕೂಡ ಫಿಟ್ ಮಾಡಬಹುದು. ನನಗೆ ಇಲ್ಲೊಂದು ಸಣ್ಣ ಜಾಗ ಇತ್ತು, ಸೊ ಅದಕ್ಕೆ ಇಲ್ಲಿ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ನೋಡ್ತಾ ಇರಬಹುದು, ಆರ್ಗನೈಸ್ಡ್ ಆಗೂ ಕಾಣಿಸುತ್ತೆ. ಇದು ಬಂದು ಕಿಚನ್ ಪೇಪರ್ ಟವರ್ ಹೋಲ್ಡರ್. ಇದನ್ನು ನಾವು ಯೂಶಲಿ ನನ್ನ ಹತ್ರ ಈ ಥರ ಉಡನಿಂದಿತ್ತು, ಅಂದರೆ ನಿಲ್ಲಿಸೋ ಅಂತರ. ಅದಷ್ಟಾಗಿ ನಮಗೆ ಓಕೆ ಅಷ್ಟು ಕನ್ವೀನಿಯೆಂಟ್ ಅನಿಸೋದಿಲ್ಲ. ಬಟ್ ಇದು ಬಂದು ಹಾರಿಜಾಂಟಲ್ ಯೂಸ್ ಮಾಡೋಕ್ಕೆ ತುಂಬಾನೇ ಕನ್ವೀನಿಯೆಂಟ್ ಅಂತ ಅನ್ಸುತ್ತೆ. ಎಸ್ ಅದು ನನಗೆ ಇಷ್ಟ ಆಯಿತು. ಹಾಗೇನೇ ಇನ್ನೊಂದು ಬಂದು ತೋರಿಸಿದಲ್ಲ ಸೋಪ್ ಇಡೋ ಅಂಥದ್ದು. ಇನ್ನು ಸುಮಾರು ಪ್ರಾಡಕ್ಟ್ಸ್ ನಿಮಗೆ ಟಿಮೂದಲ್ಲಿ ಸಿಗುತ್ತೆ. ಇದೇನು ಯಾವುದಾದ್ರೂ ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಹೋಗಿ ವೆಬ್ಸೈಟ್ನ ಚೆಕ್ ಮಾಡಿ. ತುಂಬಾ ಕಮ್ಮಿ ರೇಟಿಗೆ ಇವಾಗ ನಾವು ಕಿಚನಲ್ಲಿ ಇದ್ದೀವಿ. ಕಿಚನಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಯಾಬಿನೆಟ್ಸು ಮತ್ತೆ ವಾಲು ಹಾಗೆ ಕೆಳಗಡೆ ಇರುವಂತಹ ಕ್ಯಾಬಿನೆಟ್ಸ್ ಎಲ್ಲ ವೈಟೇ ಇದೆ. ಯೂಶಲಿ ಇಲ್ಲಿ ವೈಟೇ, ಎಲ್ಲ ಕಡೆ ವೈಟೇ ಇದೆ ಜಾಸ್ತಿ, ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ಒಂದು ಪಾಪ್ ಆಫ್ ಕಲರ್ ಕೊಟ್ರೆ ಇದು ಇನ್ನೂ ಬ್ಯೂಟಿಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು. ಅಂಡ್ ನನಗೆ ಈ ಮನೆಯಲ್ಲಿ ಒಂದು ಕಾಮನ್ ಕಲರ್ನ ಇಟ್ಕೊಳ್ಳೋಣ ಲೈಟ್ ಆಗಿರೋದು ಅಂತ. ಅದ್ ಯಾವ ಕಲರ್ ಅಂದ್ರೆ ಆರೆಂಜ್, ಲೈಕ್ ಟೆರಾಕೋಟಾ ಕಲರ್ ಅನ್ಕೋಬಹುದು, ಲೈಕ್ ಬ್ರೌನ್ ಅನ್ಕೋಬಹುದು. ಸೊ ಅದನ್ನ ನಾನು ಪೀಲ್ ಅಂಡ್ ಸ್ಟಿಕ್ ನ ಆ ಕಲರ್ ಅಲ್ಲಿ ತರಿಸಿದೀನಿ. ನನಗೆ ಬ್ಲಾಕ್ ವೈಟ್ ಜೊತೆ ಯಾವ ಕಲರ್ ಆದ್ರೂ ಮ್ಯಾಚ್ ಮಾಡಬಹುದು, ಲೈಕ್ ಪಿಂಕ್ ಆಗಿರ್ಬಹುದು, ಗ್ರೀನ್ ಆಗಿರ್ಬಹುದು, ಆರೆಂಜ್ ಆಗಿರಬಹುದು, ಯೆಲ್ಲೋ ಆಗಿರಬಹುದು. ಬಟ್ ನನಗೆ ಈ ಕಲರ್ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದ್ರೆ ಸ್ವಲ್ಪ ಮಡ್ ಕಲರ್ ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ಸೊ ಇದನ್ನ ಇಲ್ಲಿ ಹಚ್ಚಿ ನೋಡೋಣ ಯಾವ ತರ ಕಾಣಿಸುತ್ತೆ ಅಂತ. ಯೂಶಲಿ ನಾವು ಅಡುಗೆ ಮಾಡಬೇಕಾದ್ರೆ ಜಾಸ್ತಿ ಎಣ್ಣೆ ಎಲ್ಲ ಬಳಸ್ತಿರ್ತೀವಲ್ವ, ಸೊ ಹಿಂದ್ಗಡೆ ಗೋಡೆ ಕಲೆ ಆಗುತ್ತೆ ಮಸಾಲಾ ಸಿಡಿದು ಅದಕ್ಕೆಲ್ಲ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ, ಅಡುಗೆ ಮಣ್ಣನ್ನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಈ ಬ್ಯಾಕ್ ಸ್ಪ್ಲಾಶ್ ಐಡಿಯಾ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ಬಂದು ಈ ಥರ ಶೀಟ್ಸ್ಗಳು, ಇದ್ರ 12x12 ಶೀಟ್ಸ್ ಇವು. ಸೊ ಈ ಥರ ಇದಾವೆ. ಇದನ್ನ ಕಟ್ ಹಿಂದ್ಗಡೆ ಪೀಲ್ ಮಾಡಿ ಜಸ್ಟ್ ಈ ಥರ ಸ್ಟಿಕ್ ಮಾಡೋದಷ್ಟೇ. ನೋಡೋಣ ಹೇಗಾಗುತ್ತೆ ಅಂತ, ಪ್ರೊಸೆಸ್ ನನಗೂ ಗೊತ್ತಿಲ್ಲ, ಹೇಗೆ ಕಾಣಿಸುತ್ತೆ ಅಂತ ಲೆಟ್ ಸಿ. ಈ ಶೀಟ್ಸ್ ಬಂದು 12 ಇಂಚು ಬೈ 12 ಇಂಚು ಈ ಥರದ್ದು 10 ಶೀಟ್ಸ್ಗಳಿದ್ದಾವೆ. ಸೊ ನಾನು ಓವರ್ಲ್ಯಾಪಿಂಗಿಗೆ ಅಂತ ಸ್ಪೇಸ್ ಇರುತ್ತೆ, ಸೊ ಅದ್ರ ಮೇಲೆ ಹಚ್ಚಿ ಓವರ್ಲ್ಯಾಪ್ ಮಾಡಬೇಕು. ಇದು ಬಂದು ಎಲ್ಲ ಸಾಫ್ಟ್ ಸರ್ಫೇಸ್ ಏರಿಯಾಗಳ ಮೇಲೂ ಕೂಡ ಹಚ್ಚಬಹುದು, ತುಂಬಾ ಚೆನ್ನಾಗಿ ಅನಿಸುತ್ತೆ. ಹಾಗೆಯೇ ಮೇಂಟೆನೆನ್ಸು ಕೂಡ ಕ್ಲೀನಾಗಿ ಮಾಡ್ಬೋದು, ಹಾಗೆ ಈಸಿ ಕಟ್ ಕೂಡ ಮಾಡ್ಬೋದು. ನಮಗೆ ಎಕ್ಸ್ಟ್ರಾ ಬೇಕಂದರೆ ಕಟ್ ಮಾಡಿ ಹಚ್ಚಬಹುದು. ಇವಾಗ ನೀವು ನೋಡ್ತಾ ಇದ್ದೀರಿ ಮೇಲ್ಗಡೆ ಒಂದಿಷ್ಟು ಸ್ಪೇಸ್ ಉಳಿದಿದೆ, ಅಲ್ಲೂ ಕೂಡ ಕಟ್ ಮಾಡಿ ಹಚ್ಚಬಹುದು ಸಿಗುತ್ತೆ. ಸೊ ಇಲ್ಲಿ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ತುಂಬಾ ದಿನಗಳಾಗಿತ್ತು, ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ. ಸೊ ಬರೀ ಮನೆಯದೇ ಆಗಿತ್ತು ಜಾಸ್ತಿ, ಆರ್ಗನೈಸ್ ಮಾಡೋದು, ಇದನ್ನಲ್ಲಿ ಇಡೋದು, ಅನ್ಪ್ಯಾಕ್ ಮಾಡೋದು, ಪ್ಯಾಕಿಂಗ್ ಮಾಡೋದು, 2-3 ತಿಂಗಳು ಹಾಗೆ ಹೋಗ್ಬಿಡ್ತು ನಮ್ಮದು. ಸೊ ಇಲ್ಲಿ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿಕೊಂಡು ಬೆಳಗ್ಗೆನೇ. ಸೊ ತುಂಬ ಅರ್ಲಿ ಮಾರ್ನಿಂಗೇ ನಾವು ಇಲ್ಲಿ ಮನೇನ ಬಿಟ್ವಿ. ಆ್ಯಂಡ್ ಚೆರಿಗೂ ಹಾಲಿಡೇಸ್ ಅಲ್ವಾ, ಕ್ರಿಸ್ಮಸ್ ಹಾಲಿಡೇಸ್ ಅಂತ ಕೊಡ್ತಾರೆ ಅಲ್ಲಿ. ಸೊ ಎಸ್ ನೋಡ್ತಾ ಇರ್ಬೋದು ನಮ್ಮ ಡೌನ್ ಟೌನ್ ಬೆಳಗ್ಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಚೆರಿ ನೋಡಿದ್ರಲ್ಲ ಹೇಗೆ ಪೋಸ್ ಕೊಡ್ತಾ ಇದ್ಲು ಅಂತ ಜಸ್ಟ್ ಸುಮ್ಮನೆ ಹಾಗೆ ವಿಡಿಯೋ ಇಟ್ಕೊಂಡಿದ್ದೆ. ಎಸ್ ನನಗೆ ಈ ಡೌನ್ ಟೌನ್ ವ್ಯೂ ತುಂಬಾ ಇಷ್ಟ ಆಗುತ್ತೆ, ಸಖತ್ ಖುಷಿ ಆಗುತ್ತೆ ಡೌನ್ ಟೌನ್ ನೋಡಿದ ತಕ್ಷಣ ನನಗೆ. ಈ ಬಿಲ್ಡಿಂಗ್ಸ್ಗಳೆಲ್ಲ ಆಕಾಶದ ಥರ. ಸೊ ಇಲ್ಲಿ ನಾವು ಒಂದು ಪ್ಲೇಸ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಈ ಸೀಸನಲ್ಲಿ ಮರ ಎಲ್ಲ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತ ಹೇಳಿ ಕಲರ್ಸ್ ಎಲ್ಲ ಟರ್ನ್ ಆಗಿರುತ್ತೆ. ಆ ಥರ ಆರೆಂಜಿಶ್, ಗ್ರೀನಿಶ್, ರೆಡಿಶ್ ಈ ಥರ ಕಾಣಿಸ್ತಾ ಇರುತ್ತೆ. ತುಂಬಾ ಅದೊಂಥರ ನೋಡೋಕ್ಕೆ ಖುಷಿ. ಸೊ ಇಲ್ಲಿ ನಾವು ಒಬ್ಬರಿಗೆ ಸೆಂಡ್ ಆಫ್ ಪಾರ್ಟಿನ ಕೊಡ್ತಾ ಇದ್ದೀವಿ, ನಮ್ಮ ಫ್ರೆಂಡ್ ನವ್ಯ ಹಾಗೂ ಲೋಕೇಶ್ ಅವರು. ಸೊ ಅವರು ಹ್ಯೂಸ್ಟನ್ನ ಬಿಟ್ಟು ಗ್ಯಾಲ್ವೆಸ್ಟನ್ನಿಗೆ ಮೂವ್ ಆಗ್ತಾ ಇದ್ದಾರೆ. ಅಂದರೆ ಗ್ಯಾಲ್ವೆಸ್ಟನ್ ಏನು ತುಂಬ ದೂರ ಇಲ್ಲ ಆ್ಯಕ್ಚುಲಿ, ಜಸ್ಟ್ 45 ಮಿನಿಟ್ಸ್ ಇದೆ. ನಾವೆಲ್ಲರೂ ಫ್ರೆಂಡ್ಸ್ ಸೇರಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ತುಂಬ ದೊಡ್ಡ ಗ್ಯಾಂಗ್ ಇದೆ ನಮ್ಮದು. ಸೊ ಎಲ್ಲರೂ ಸೇರಿ ಅಲ್ಲಿ ಪಾರ್ಟಿನೂ ಆಗುತ್ತೆ, ಹಾಗೆ ಇವ್ರಿಗೆ ಸೆಂಡ್ ಆಫ್ ಕೊಡೋದು ಆಗುತ್ತೆ ಅಂತ ಕೇಕ್ ಎಲ್ಲ ತೊಗೊಂಡು ಬಂದು. ಇಲ್ಲಿ ಇವಾಗ ಎಲ್ಲೋ ಹೊರಗಡೆ ಹೋಗ್ಬೇಕಂತಂದರೆ ತುಂಬಾ ಪ್ರಿಪ್ರೇಷನ್ ಬೇಕು. ನೋಡ್ತಾ ಇರ್ಬೋದು ಇದು ಒಂದು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಎಸ್ ತುಂಬಾ ಪ್ರಿಪ್ರೇಷನ್ ಬೇಕಾಗುತ್ತೆ, ಯಾಕೆಂತಂದರೆ ಲೈಕ್ ಬ್ರೇಕ್ಫಾಸ್ಟಿಂದನೂ ಹಿಡಿದು ಅಲ್ಲೇ ಕುಕ್ ಮಾಡ್ತಾರೆ ಎಲ್ಲರೂ. ಅಂದರೆ ನಮ್ಮ ಹೆಣ್ಮಕ್ಳಿಗಂತೂ ಏನೂ ಕೆಲಸ ಇರಲ್ಲ, ಎಲ್ಲ ಜನ್ಸೇ ಮಾಡುವಂಥದ್ದು. ಅವರೇ ಏನೇನು ವಸ್ತುಗಳು ಬೇಕು ಅಂತ ಅದನ್ನ ಲೀಸ್ಟ್ ಮಾಡಿಕೊಂಡು ಹೋಗಿ ಒಂದು 3-4 ಶಾಪ್ ಅಂತೂ ಹೋಗಿ ಬರಬೇಕಾಗುತ್ತೆ, ಯಾಕೆಂದರೆ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ. ಸೊ ಹಾಗಾಗಿ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗೋವಂಥದ್ದು ಇಂಡಿಯನ್ ಸ್ಟೋರ್ಸಲ್ಲಿ ತೊಗೊಂಬರ್ತಾರೆ, ಕಾಸ್ಕೋದಲ್ಲಿ ಒಂದಿಷ್ಟು, ಹಾಗೆ ಅಲ್ಲಿ ಇಲ್ಲಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಬರ್ತಾರೆ. ಇದು ಬಂದು ಮಿಲ್ಲರ್ ಥಿಯೇಟರ್, ಇದು ಔಟ್ಡೋರ್ ಥಿಯೇಟರ್. ಸಾರಿ ಥಿಯೇಟರ್ ಇದು ಬಂದು ಹ್ಯೂಸ್ಟನ್ ಅಲ್ಲಿ ಹರ್ಮನ್ ಪಾರ್ಕ್ ಅಂತ ಇದೆ ಸೋ ಅಲ್ಲಿ ಇರುವಂತದ್ದು ಇದು ತುಂಬಾನೇ ಚೆನ್ನಾಗಿತ್ತು ಅವತ್ತಿನ ದಿನ ಇಲ್ಲಿ ಟೆಕ್ಸಾಸ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ಈ ಚಳಿಗಾಲದಲ್ಲೂ ಕೆಲವೊಂದು ದಿನಗಳು ಸ್ವಲ್ಪ ಚೆನ್ನಾಗಿರುತ್ತೆ ಹೊರಗಡೆ ಹೋಗಬಹುದು ಒಂದು ಜಾಕೆಟ್ ಹಾಕೊಂಡ್ರೆ ಹೋಗೋ ತರ ಇರುತ್ತೆ ಇಲ್ಲಿ ನನಗೆ ನಿಮಗೆ ಥಿಯೇಟರ್ ತೋರಿಸ್ತೀನಿ ನೋಡ್ತಾ ಇರಬಹುದು ಇಲ್ಲಿ ಪ್ರತಿ ಸಂಡೇ ವೀಕೆಂಡ್ಸ್ ಅಲ್ಲಿ ಏನಾದರೂ ಒಂದು ಆಕ್ಟಿವಿಟಿ ಅಥವಾ ಏನೋ ಡ್ರಾಮಾ ಏನೋ ಕಾನ್ಸರ್ಟ್ ಈ ತರ ಇದ್ದೇ ಇರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಮಕ್ಕಳು ಇದು ಒಂಥರ ಸ್ಲೋಪ್ ಇದೆ ಆಯ್ತಾ ಫುಲ್ ಉಲ್ಡಾಡ್ತಾ ಇದ್ದಾರೆ ಸಖತ್ ಫನ್ ಮಾಡ್ತಾ ಇದ್ರು ಅವ್ರಿಗೊಂಥರ ಖುಷಿ ಮಕ್ಕಳಿಗೆ ಮನೆಯಲ್ಲೇ ಇದ್ದಿದ್ದು ಅಂಡ್ ಸ್ಕೂಲಿಗೆ ಹೋಗೋದು ಬರೋದು ಅಷ್ಟೇ ಆಗಿರುತ್ತಲ್ವಾ ಸೊ ಈ ಥರ ಎಲ್ಲರೂ ಸೇರಿದಾಗ ಅವರು ಫುಲ್ ಎಕ್ಸೈಟೆಡ್ ಆಗಿ ಅವ್ರು ಏನು ಮಾಡ್ತಾ ಇರ್ತಾರೆ ಅನ್ನೋದೇ ಗೊತ್ತಾಗಲ್ಲ ಸೊ ಆ ಥರ ಆಟ ಆಡ್ತಾ ಇರ್ತಾರೆ ಓಕೆ ಓಕೆ ಡನ್ ಡನ್ ಸರಿ ಇಲ್ಲಿ ನೀರಿದೆ ಓಕೆ ದಿಸ್ ವಾಟರ್ ಓಕೆ It's fun, right? No, done. Let's go. Let's go eat something. Meanwhile, ನಾವೆಲ್ಲ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಜನ್ಸ್ ಎಲ್ಲ ಸೇರ್ಕೊಂಡು ಅಡುಗೆನ ಪ್ರಿಪೇರ್ ಮಾಡ್ತದೆ ಇಲ್ಲಿ ಯೂಶಲಿ ಬಾರ್ಬಿಕ್ಯೂನ ಮಾಡೋದು ಸೊ ಬಾರ್ಬಿಕ್ಯೂಗೆ ಒಂದಿಷ್ಟು ತರಕಾರಿಗಳನ್ನು ತೊಗೊಂಬಂದಿರ್ತಾರೆ ಲೈಕ್ ಕಾರ್ನ್ ಆಗಿರ್ಬೋದು ಸ್ವೀಟ್ ಪೊಟ್ಯಾಟೊ ಮತ್ತು ಯೂಕ ಅಂತಂದರೆ ಮರಗೆಣಸು ಹಾಗೆ ಒಂದಿಷ್ಟು ಪನ್ನೀರ್ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಪನ್ನೀರು ಮತ್ತು ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿರುವಂಥದ್ದು ಈ ಥರದನ್ನು ಒಂದಿಷ್ಟು ಬಾರ್ಬಿಕ್ಯೂ ಮಾಡ್ಕೋತೀವಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಹಂಗೆ ತಿಂತೀರಾ ಕಾರದ್ದು ನೋಡು ತೆಗಿ ತೆಗೆದುಟ್ಟು ತೋರಿಸು ಏನಂತಂದ್ರೆ ಇಲ್ಲಿ ಫ್ರೆಂಡ್ಸ್ ಗ್ಯಾಂಗ್ ತುಂಬಾನೇ ದೊಡ್ಡದಿರಬೇಕು ಇದ್ರೆ ಯಾರಾದರೂ ಒಬ್ರು ಹಿಂಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಯಾರಾದರೂ ಒಬ್ರು ಇನಿಷಿಯೇಟಿವ್ ತಗೊಳ್ತಾ ಇರ್ತಾರೆ ಈ ಥರ ಹೋಗೋಣ ಮಾಡೋಣ ಅಂತ ಹೇಳಿ ಯಾಕಂದರೆ ವೀಕ್ ಡೇಸಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಸೊ ವೀಕೆಂಡ್ಸಲ್ಲಾದರೂ ಒಂದಿಷ್ಟು ಟೈಮ್ನ ಚೆನ್ನಾಗಿ ಸ್ಪೆಂಡ್ ಮಾಡೋಣ ಅಂತ ಸೊ ಇಲ್ಲಿ ನಾನು ಕಾರ್ನ ತಿಂತಾ ಇದ್ದೀನಿ ಇದಕ್ಕೆ ಉಪ್ಪು ಖಾರ ಮತ್ತು ನಿಂಬೆಹಣ್ಣ ಹಚ್ಕೊಂಡು ನಾವು ಹೇಗೆ ಇಂಡಿಯಾದಲ್ಲಿ ತಿಂತೀವೋ ಅದೇ ಥರನೇ ತುಂಬಾ ಚೆನ್ನಾಗಿತ್ತು ಅದೆಲ್ಲ ವೆಜಿಟೇರಿಯನ್ ಪಾರ್ಟ್ ಎಲ್ಲ ಒಂದು ಕಡೆ ಆದಮೇಲೆ ನೆಕ್ಸ್ಟು ಇಲ್ಲಿ ಚಿಕನ್ನು ಸೊ ಇದನ್ನು ಹಿಂದಿನ ದಿನವೇ ಎಲ್ಲ ಸೆಟ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿರ್ತಾರೆ ಸೊ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಟ್ ಪ್ರತಿ ಸತಿ ಏನಾಗುತ್ತೆ ಅಂತಂದರೆ ಸ್ಯಾಟರ್ಡೆ ಬರುತ್ತೆ ಸೊ ಸ್ಯಾಟರ್ಡೆ ನಾನಂತೂ ಚಿಕನ್ ತಿನ್ನೋದೇ ಇಲ್ಲ ಸೊ ಹಾಗಾಗಿ ನಾನು ಅದನ್ನು ಟೇಸ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ ಎಸ್ ಇವಾಗ ಇಲ್ಲಿ ಪಾರ್ಕಲ್ಲಿ ಯೂಶಲಿ ಎಲ್ಲ ಕಡೆ ಈ ಥರ ಬಾರ್ಬಿಕ್ಯೂ ಮಾಡುವಂಥ ಒಂದು ಗ್ರಿಲ್ ಇರುತ್ತೆ ಸೊ ಇಲ್ಲಿ ನಾವು ಜಸ್ಟು ಚಾರ್ಕೋಲ್ನ ತೊಗೊಂಡು ಬಂದು ಲೈಟರ್ನ ತೊಗೊಂಡ್ಬಂದು ಹಾಕಿದರೆ ಆಯಿತು ಆ್ಯಂಡ್ ಇಲ್ಲಿ ನಾವು ಪೈನಾಪಲ್ನ ಕೂಡ ಬಾರ್ಬಿಕ್ಯೂ ಮಾಡ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿಂತಾ ಇದ್ದೀವಿ ಗಾಡ್ ಏನು ಹೇಳಿ ತುಂಬಾ ಚೆನ್ನಾಗಿರುತ್ತೆ ಅದು ಪೈನಾಪಲ್ಲು ಸುಟ್ಟಾಗ ಒಂಥರ ಸಾಫ್ಟ್ ಆಗಿರುತ್ತೆ ಸಖತ್ ಜ್ಯೂಸಿಯಾಗೂ ಕೂಡ ಆಗಿರುತ್ತೆ ತಿನ್ನೋಣ ತರಿಸ್ತೀನಿ ಯಮ್ಮಿ 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 ಖಾರ ಖಾರ ಉಪ್ಪು ಉಪ್ಪು ಹುಳಿ ಹುಳಿ ಸಿಹಿ ಸಿಹಿ ಆಹಾ ಇಲ್ಲಿ ಆ್ಯಕ್ಚುಲಿ ಅಡುಗೆ ಏನೇನಾಗಿತ್ತು ಅಂತ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾವು ಸುಮ್ಮನೆ ಸುತ್ತಾಡಕ್ಕೆ ಹೋಗಿದ್ವಿ ನೋಡಿ ರೈಸ್ ಬಾತ್ ಮಾಡಿದ್ದಾರೆ ಹಾಗೆ ಪನ್ನೀರ್ನ ಮ್ಯಾರಿನೇಟ್ ಮಾಡಿ ಬಾರ್ಬಿಕ್ಯೂ ಮಾಡಿರೋವಂಥದ್ದು ಹಾಗೆ ವೆಜ್ ಕರಿ ಇದೆ ಆ್ಯಂಡ್ ಮಟನ್ ಕರಿ ಇತ್ತು ಚಿಕನ್ ಬಾರ್ಬಿಕ್ಯೂ ಇತ್ತು ಆ್ಯಂಡ್ ಸಲಾಡ್ಸ್ ಇನ್ನು ಏಕೆ ಅಲ್ಲಿ ಹೋದರೆ ಹೇಗಾಗುತ್ತೆ ಅಂದರೆ ಲೈಕ್ ಬೆಳಗ್ಗೆಯಿಂದ ಸಂಜೆ ತನಕ ಸುಮ್ಮನೆ ತಿನ್ನೋದೇ ಆಗುತ್ತೆ ಆಮೇಲೆ ಮಧ್ಯಾಹ್ನ ಲೈಕ್ ಕಳೀತಾ ಕಳೀತಾ ನಮಗೆ ಚಳಿ ಆಗೋಕ್ಕೆ ಸ್ಟಾರ್ಟ್ ಆಯಿತು ತುಂಬಾ ಎಲ್ಲರೂ ನಡುಕ್ತಾ ಇದ್ವಿ ಅಷ್ಟು ಚಳಿ ಸ್ಟಾರ್ಟ್ ಆಯಿತು ಮಧ್ಯಾಹ್ನ ತನಕ ಓಕೆ ಇತ್ತು ಆಮೇಲೆ ಆಮೇಲೆ 3-4 ಗಂಟೆ ಆದಾಗಂತೂ ತುಂಬಾ ಚಳಿ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ಬೆಂಕಿ ಕಾಸ್ಕೊಳ್ತಾ ಇದ್ದೀನಿ ಯಾಕೆಂತಂದರೆ ಚಳಿ ಗಾಳಿ ಜಾಸ್ತಿ ಇತ್ತು ಹಾಗಾಗಿ ಇದು ಬಂದು ಮರಗೆಣಸು ನಿಮಗೆ ಕೆಲವೊಬ್ಬರಿಗೆ ಗೊತ್ತಿರಬಹುದು ಇದನ್ನ ಬೇಯಿಸಿದಾಗ ಅಷ್ಟು ಚೆನ್ನಾಗಿ ಆಗಲ್ಲ ಅದು ನನಗೆ ಅಷ್ಟು ಇಷ್ಟ ಆಗಲ್ಲ ಬೇಯಿಸಿದ್ರೆ ಬಟ್ ಅದನ್ನು ಸುಟ್ಟಾಗ ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಸೊ ಅದು ನನಗೆ ಇಷ್ಟ ಯೂಕ ಆ್ಯಂಡ್ ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು ಲೈಕ್ ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು ಮತ್ತು ಯೂಕ ಅಂದರೆ ಇದೆ ಮರಗೆಣಸು ಮತ್ತು ಗೆಣಸು ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹರ್ಮನ್ ಪಾರ್ಕು ಇದು ತುಂಬಾ ದೊಡ್ಡದಾದಂತಹ ಪಾರ್ಕು ಹಾಗೆ ಇಲ್ಲಿ ನಾನಂತೂ ಬೆಂಕಿ ಹತ್ರ ನಿಂತ್ಕೊಂಡಿದ್ದೆ ಯಾಕೆಂತಂದ್ರೆ ಚಳಿ ತುಂಬಾನೇ ಇತ್ತು. ಚರಿ ಮತ್ತು ಅವಳ ಫ್ರೆಂಡ್ಸ್ ಎಲ್ಲರೂ ಆಟ ಆಡ್ತಾ ಇದ್ರು. ನಾವಿಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅಂದರೆ ಪೈನಾಪಲ್ನ ನಾವು ಮಾಡ್ಕೋಬೇಕು ಅಂತ, ಯಾಕೆಂತಂದ್ರೆ ಅಲ್ಲಿ ಬರೀ ಚಿಕನ್ ಮಾಡ್ಕೊಳ್ತಾ ಇದ್ರು, ನಾವು ಅವತ್ತು ವೆಜ್ ತಿನ್ನೋದು, ನಮಗೆ ಜಾಗನೇ ಇರಲಿಲ್ಲ. ಆ್ಯಂಡ್ ಆ ಏರಿಯಾದಲ್ಲಿ ಅದೊಂದೇ ಬಾರ್ಬಿಕ್ಯೂ ಇದ್ದಿದ್ದು, ಇಲ್ಲ ಪಕ್ಕಕ್ಕೊಂದು ಇದ್ದಿದ್ರೆ ನಾವು ಇನ್ನೊಂದು ಮಾಡ್ಕೊಳ್ತಾ ಇದ್ವಿ, ಅಂದರೆ ಅಲ್ಲಿ ವೆಜ್ ಮಾಡ್ಕೊಳ್ತಾ ಇದ್ವಿ. ಸೊ ಹಾಗಾಗಿ ಎಸ್, ಆಮೇಲಂತೂ ಕೊನೆಗೆ ಚಳಿ ಜಾಸ್ತಿ ಆದಮೇಲೆ ಎಲ್ಲರೂ ಬಂದರು ಅಲ್ಲಿ ಬಿಸಿ ಕಾಯಿಸ್ಕೊಳ್ಳೋಕ್ಕೆ. ಎಲ್ಲರೂ ಸೇರಿ ಒಂಥರ ಫೈರ್ ಕ್ಯಾಂಪ್ ಥರನೇ ಆಗೋಯ್ತು ಅಂತ ಹೇಳ್ಬೋದು ಅದು. ಎಸ್, भाई आप मस्त हो गए ಆಮೇಲೆ ಸಂಜೆ ಹೊತ್ತು ಅಲ್ಲೇ ಬಿಸಿ ಬಿಸಿ ಮಸಾಲ ಟೀ ಮಾಡಿದ್ರು. ಬಟ್ ನಾನು ಟೀ ಕುಡಿಯಲ್ಲ, ಬಟ್ ಟೀ ಕುಡಿಯೋರು ಎಲ್ಲರೂ ಅಂತೂ ಚೆನ್ನಾಗಿ ಎಂಜಾಯ್ ಮಾಡಿದರು. ತಂಪಾದ ವಾತಾವರಣ, ಹಾಗೆ ಫೈರ್ ಬೆಚ್ಚಗೆ ಆಗ್ತಾ ಇತ್ತು, ಆ್ಯಂಡ್ ಜೊತೆಗೆ ಈ ಬಿಸಿ ಬಿಸಿ ಟೀ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಫುಲ್ ಪ್ಯಾಕ್ ಆಗಿದ್ದಾರೆ. ಸಖತ್ತು ಗಾಳಿ, ಸಖತ್ತು ಚಳಿ ಇತ್ತು. ಆ್ಯಂಡ್ 5:30ಗೆಲ್ಲ ಕತ್ಲಾಗ್ಬಿಡುತ್ತೆ. ಸೊ ಇದೊಂದು 5:15 ಟೈಮ್ ಅಂತ ಹೇಳ್ಬೋದು. ಎಸ್, ಇವಾಗೆಲ್ಲ ಬೆಂಕಿನ ಆರಿಸ್ಬೇಕು, ನಾವು ಹಚ್ಚಿದ್ದನ್ನು ಕ್ಲಿಯರ್ ಆಗಿ ಬೆಂಕಿ ಯಾವುದೇ ರೀತಿ ಇಲ್ಲದೆ ಇರೋ ಥರ ಆರಿಸ್ಬೇಕು. ಇಲ್ಲ ಅಂತಂದರೆ ಕೆಳಗೆಲ್ಲ ಒಣಗಿದ ಎಲೆ ಬಿದ್ದಿರುತ್ತಲ್ಲ, ಸೊ ಡೇಂಜರಸ್. ಒಂಚೂರು ಕಿಡಿ ಆರಿದ್ರು ಹತ್ಕೊಂಡ್ಬಿಡುತ್ತೆ ಪಾರ್ಕಿಗೆ. ಹಾಗಾಗಿ ಆ್ಯಂಡ್ ಇಲ್ಲಿ ಒಂದು ಪುಟಾಣಿ ಪಾಂಡ್ ಥರ ಇದೆ, ಲೇಕ್ ಥರ. ಸೊ ಇಲ್ಲಿ ಬಾತುಕೋಳಿಗಳು ಹಾಗೆ ಬೋಟಿಂಗ್ ಕೂಡ ಇರುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಬಂದು ಮಕ್ಕಳಿಗೆ ಆಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಅದ್ವೈತು ಡಕ್ಸ್ನೆಲ್ಲ ನೋಡಿ ಫುಲ್ ಖುಷಿ ಪಡ್ತದೆ. ನಾನು ಹೆದರ್ತಾ ಇಲ್ಲ, ಇಲ್ಲಿ ಮಕ್ಕಳು ಹೆದರೋದೇ ಇಲ್ಲ, ಯಾವುದೇ ಪ್ರಾಣಿಗಳನ್ನ ನೋಡಿಲ್ಲ. ನಾವೆಲ್ಲ ಚಿಕ್ಕವರಿದ್ದಾಗ ಹೆದರ್ತಿದ್ವಿ ಫಸ್ಟು. ಎಸ್, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ. ನೋಡ್ತಾ ಇರ್ಬೋದು ಸಣ್ಣ ಬ್ರಿಡ್ಜ್ ಇದೆ, ಸೊ ಅಲ್ಲೆಲ್ಲ ಲೈಟ್ ಹಾಕಿದ್ದಾರೆ. ಯಾ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಹಾಗೆಯೇ ಚಂದ್ರ ನೋಡ್ತಾ ಇರ್ಬೋದು ಸಂಜೆ ಹೊತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.